ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಹಾಗೆ ಹಳಿಯನ ಕೊರಳಲ್ಲೂ ಕೂಡ ಹುಲಿ ಉಗುರು ಏನು ಪೆಂಡೆಂಟ್ ಇತ್ತು. ಈಗ ಅದಕ್ಕೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಮತ್ತು ಮಕ್ಕಳ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಹುಲಿ ಉಗುರು ಹಲ್ವಾ ಪೆಂಡೆಂಟ್ ಧರಿಸಿದ್ದ ಪುತ್ರನ ಫೋಟೋ ವೈರಲ್ ಆಗ್ತಾ ಇದ್ದಂತೆ ಇತ್ತ ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹೆಬ್ಬಾಳ್ಕರ್ ಬೆಳಗಾವಿ ನಿವಾಸದಲ್ಲಿ ಅರಣ್ಯ ಅಧಿಕಾರಿಗಳಿಂದ ಶೋಧ ಕಾರ್ಯ ಮುಂದುವರೆದಿದೆ. ತಮ್ಮ ಪುತ್ರನ ಕೊರಳಲ್ಲಿ ಹುಲಿ ಉಗುರು ಹೋಲುವಂತಹ ಪೆಂಡೆಂಟ್ ಅನ್ನ ಧರಿಸಿದಂತಹ ಫೋಟೋ ಯಾವಾಗ ವೈರಲ್ ಆಯಿತು ಎಂತ ಸಚಿವೆ ಹೆಬ್ಬಾಳ್ಕರ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಅಳಿಯನ ಕೊರಳಲ್ಲೂ ಕೂಡ ಹುಲಿ ಉಗುರು ಇತ್ತು. ಏನು ರಜತ್ ಉಳ್ಳಾಗಡ್ಡಿ ಹಾಗೆ ಮೃಣಾಲ್ ಹೆಬ್ಬಾಳ್ಕರ್ ಅವರ ಕೊರಳಲ್ಲಿ ಹುಲಿ ಉಗುರಿನ ಪೆಂಡೆಂಟ್ ಇರೋದು ಎಲ್ಲರೂ ಕೂಡ ಗಮನಿಸಿದ್ದೀರಾ. ಸಾಮಾಜಿಕ ಜಾಲತಾಣದಲ್ಲಿ ಈ ಫೋಟೋಗಳು ವೈರಲ್ ಆಗಿವೆ. ಆ ಫೋಟೋಗಳು ವೈರಲ್ ಆಗ್ತಾ ಇದ್ದಂತೆ ಇತ್ತ ಅರಣ್ಯ ಅಧಿಕಾರಿಗಳು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಿವಾಸ ಆ ನಿವಾಸಕ್ಕೆ ತೆರಳಿ ತನಿಖೆ ಮುಂದುವರೆಸಿದ್ದಾರೆ. ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳನ್ನ. ತಮ್ಮ ಪುತ್ರನ ಕೊರಳಲ್ಲಿ ಹುಲಿ ಉಗುರು ಹೋಲುವಂತಹ ಪೆಂಡೆಂಟ್ ಅನ್ನ ಧರಿಸಿದ್ರು. ಆ ಫೋಟೋ ವೈರಲ್ ಆಗ್ತಾ ಇದ್ದಂತೆ ಇತ್ತ ಅರಣ್ಯ ಅಧಿಕಾರಿಗಳು. ಕಾನೂನು ಎಲ್ರಿಗೂ ಒಂದೇ ಅಂದ ಮೇಲೆ ಎಲ್ರಿಗೂ ಕೂಡ ಸರ್ಚಿಂಗ್ ವಾರೆಂಟ್ ಅನ್ನ ನೀಡೋದ್ರ ಮುಖಾಂತರ ಈಗ ಬೆಳಗಾವಿಯ ನಿವಾಸದಲ್ಲಿ ಶೋಧ ಕಾರ್ಯವನ್ನ ಮುಂದುವರೆಸಿದ್ದಾರೆ. 3 ವರ್ಷಗಳ ಹಿಂದೆ ನನ್ನ ಮಗ ಏನು ಮೃಣಾಲ್ ಹೆಬ್ಬಾಳ್ಕರ್ ಮದುವೆ ಒಂದರಲ್ಲಿ ನಕಲಿ ಹುಲಿ ಉಗುರಿನ ಪೆಂಡೆಂಟ್ ಅನ್ನ ಧರಿಸಿದ್ರು. ಅದು ನಿಜವಾದಂತಹ ಹುಲಿ ಉಗುರಿನ ಪೆಂಡೆಂಟ್ ಅಲ್ಲ ಅಂತ ಇತ್ತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ. ಹಾಗೆ ಅಳಿಯರಾದಂತಹ ರಜತ್ ಉಳ್ಳಾಗಡ್ಡಿ ಮಠ ಹಾಗೆ ಮೃಣಾಳ್ ಕೊರಳಲ್ಲಿ ಇರೋದು ಹುಲಿ ಉಗುರು ಪೆಂಡೆಂಟ್ ನೈಜವಾದದ್ದು ಅಲ್ಲ ನಕಲಿ ಅಂತ ಹೇಳಿಕೆಯನ್ನ ಕೊಡ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಬೆಳಗಾವಿಯ ಕುವೆಂಪು ನಗರದಲ್ಲಿರುವಂತಹ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಿವಾಸಕ್ಕೆ ಆಗಮಿಸಿದ್ದಾರೆ ಅರಣ್ಯ ಅಧಿಕಾರಿಗಳು. ಹುಲಿ ಉಗುರು ಹೋಲುವಂತಹ ಪೆಂಡೆಂಟ್ ಅನ್ನ ಪರಿಶೀಲನೆ ನಡೆಸ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ. ಶೋಧ ಕಾರ್ಯ ಮುಂದುವರೆದ ನಂತರ ಆ ಪೆಂಡೆಂಟ್ ಅಸಲೀನ ನಕಲೀನ ಅನ್ನೋದು ತಿಳಿದು ಬರಬೇಕಾಗಿದೆ. ಒಟ್ಟಾರೆಯಾಗಿ ರಾಜಕಾರಣಿಗಳ ಮನೆಯಲ್ಲೂ ಕೂಡ ಶೋಧ ಕಾರ್ಯ ಮುಂದುವರಿತಾ ಇದೆ. ಕಾನೂನು ಅಂದಮೇಲೆ ಎಲ್ರಿಗೂ ಒಂದೇ ಅಂತ ಎಲ್ಲರೂ ಅರಿತು ಈಗ ರಾಜಕಾರಣಿಗಳನ್ನು ಬಿಡ್ತಾ ಇಲ್ಲ, ಇತ್ತ ಸ್ವಾಮೀಜಿಗಳನ್ನು ಕೂಡ ಬಿಡ್ತಾ ಇಲ್ಲ, ಸೆಲೆಬ್ರಿಟಿಗಳನ್ನು ಕೂಡ ಬಿಡ್ತಾ ಇಲ್ಲ. ಬಟ್ ಇಲ್ಲಿ ಯಾಕೆ ಬಿಡ್ತಾ ಇಲ್ಲ ಅಂದ್ರೆ, ಯಾವಾಗ ಸಾರ್ವಜನಿಕರು ಪ್ರಶ್ನೆಯನ್ನ ಮಾಡಿದ್ರು, ಸಾರ್ವಜನಿಕರಿಗೆ ಒಂದು ನ್ಯಾಯ, ಸೆಲೆಬ್ರಿಟಿಗಳಿಗೆ ಒಂದು ನ್ಯಾಯ ಅಂತ ಯಾವಾಗ ಪ್ರಶ್ನೆ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಉಂಟು ಮಾಡ್ತು, ಇತ್ತ ಅರಣ್ಯ ಅಧಿಕಾರಿಗಳಿಗೆ ದಿಕ್ಕು ತೋಚದಂತ ಆಗಿದೆ. ಹಾಗಾಗಿನೇ ಯಾರನ್ನು ಬಿಡ್ತಾ ಇಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಗಮನಿಸ್ತಾ ಇದ್ದೀರಾ, ಪಕ್ಕದಲ್ಲೇ ಕೂತಿದ್ದಾರೆ. ಮೃಣಾಳ್ ಹೆಬ್ಬಾಳ್ಕರ್ ಅವರ ಕತ್ತಲ್ಲಿರುವಂತಹ ಪೆಂಡೆಂಟ್ ಅನ್ನ ಬಿಚ್ಚಿ ಅರಣ್ಯ ಅಧಿಕಾರಿಗಳಿಗೆ ಹಸ್ತಾಂತರಿಸಿದ್ದಾರೆ. ಇತ್ತ ರಜತ್ ಉಳ್ಳಾಗಡ್ಡಿ ಅವರ ಪೆಂಡೆಂಟ್ಗೂ ಕೂಡ ವೇಟ್ ಮಾಡ್ತಿದ್ದಾರೆ. ಅವು ನಕಲಿನ ಅಸಲಿನ ಅನ್ನೋದು ಈಗ ಬೆಳಕಿಗೆ ಬರಬೇಕಾಗಿದೆ. ಒಟ್ಟಾರೆಯಾಗಿ ಗಣ್ಯಾತಿ ಗಣ್ಯರ ಕೊರಳಲ್ಲಿ ಹುಲಿ ಉಗುರು ರಾರಾಜಿಸ್ತಾ ಇತ್ತು. ಅವೆಲ್ಲವಕ್ಕೂ ಬ್ರೇಕ್ ಅನ್ನ ಹಾಕೋದಕ್ಕೆ ಈಗ ಅರಣ್ಯ ಅಧಿಕಾರಿಗಳು ಮುಂದಾಗಿದ್ದಾರೆ. ಒಟ್ಟು ಇತ್ತ ಸೆಲೆಬ್ರಿಟಿಗಳಿಗೆ ಕ್ಲೀನ್ ಚಿಟ್ ಕೊಡ್ತಾ ಇದ್ದಾರೆ, ಹೊರತೋರಿಗೆ ಮಾತ್ರ ಜೈಲು ಶಿಕ್ಷೆಯನ್ನ ಅನ್ನುವಂತಹ ಪ್ರಶ್ನೆಯನ್ನ ಮೂಡ್ತಾ ಇದೆ. ನಟರ ಹೇಳಿಕೆಗಳನ್ನ ಹಾಗೆ ರಾಜಕಾರಣಿಗಳ ಹೇಳಿಕೆಗಳ ಆಧಾರದ ಮೇಲೆ ಕ್ಲೀನ್ ಚಿಟ್ ಕೊಡ್ತಾ ಇದ್ದಾರೆ ಅನ್ನುವಂತಹ ಆರೋಪಗಳನ್ನು ಕೂಡ ಮಾಡ್ತಾ ಇದ್ದಾರೆ ಸಾರ್ವಜನಿಕರು. ರಾಜಕಾರಣಿಗಳನ್ನ, ಸೆಲೆಬ್ರಿಟಿಗಳನ್ನ, ಸ್ವಾಮೀಜಿಗಳನ್ನ ಯಾಕೆ ಮುಟ್ತಾ ಇಲ್ಲ? ಬರೀ ಜನಸಾಮಾನ್ಯರು, ಬಡವರು, ರೈತರು ಮಾತ್ರ ನಿಮ್ಮ ಕಣ್ಣಿಗೆ ಕಾಣ್ತಾ ಇದ್ದಾರಾ? ಯಾಕೆ ನೀವು ಸೆಲೆಬ್ರಿಟಿಗಳನ್ನ, ರಾಜಕಾರಣಿಗಳನ್ನ, ಸ್ವಾಮೀಜಿಗಳನ್ನ ಟಚ್ ಮಾಡ್ತಾ ಇಲ್ಲ? ಅವ್ರು ಹೇಳಿಕೆ ಕೊಡ್ತಾರೆ ಇದು ಒರಿಜಿನಲ್ ಅಲ್ಲ, ಇದು ಹುಲಿ ಉಗುರಲ್ಲ, ಇದು 8 ವರ್ಷದ್ದು 1 ವರ್ಷದ್ದು ಅಂತ ಹೇಳ್ತಾರೆ. ಅವ್ರ ಮಾತ್ರ ನಂಬ್ಕೊಂಡು ನೀವು ಅದನ್ನ ಪೆಂಡೆಂಟ್ ಇಸ್ಕೊಂಡು ಅವ್ರನ್ನ ಕೈ ಬಿಟ್ಟು ಬಿಡ್ತಾ ಇದ್ದೀರಾ. ಆದ್ರೆ ಇಲ್ಲಿ ವರ್ತೂರ್ ಸಂತೋಷ್ ಮಾತ್ರ ನಿಮ್ ಕಣ್ಣಿಗೆ ಬಿದ್ರ. ಅವರನ್ನ ಏಕಾಏಕಿ ಯಾವುದೇ ರೀತಿಯಾದಂತಹ ವಾರಂಟ್ ಕೊಡ್ಲಿಲ್ಲ, ನೋಟಿಸ್ ಕೊಡ್ಲಿಲ್ಲ, ಬಿಗ್ ಬಾಸ್ ಮನೆಯಿಂದ ಆಚೆ ಕರ್ಕೊಂಡ್ಬಂದು ಈಗಾಗಲೇ ಜೈಲು ಶಿಕ್ಷೆಯನ್ನ ನೀಡ್ತಾ ಇದ್ದೀರಿ, ಇದೆಷ್ಟು ಮಟ್ಟಿಗೆ ಸರಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಈಗ ಮದುವೆ ಸಮಯದಲ್ಲಿ ಯಾರು ಉಡುಗೊರೆಯಾಗಿ ಕೊಟ್ಟಿದ್ರಂತ ಅದನ್ನ ಈಗ ಸ್ಪಷ್ಟಪಡಿಸ್ತಾ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್.
संबंधिक बीलकोट बर्ती मन के गेस्ट बंद्र बीलकोट ना बर्ती अधिकारी कहला प्रश्न ना उत्तरव को स्वल्प कलवकाश को मन गेस्ट बंद कल बेळगावी हुली पेंडेंट धरिसिद प्रकरण के संबंध सचिवे प्रतिक्रिया हुली उगिरन बगे सचिवे लक्ष्मी हेब्बाळकर स्पष्टने वर्ष हिंदे लक्ष्मी हेब्बाळकर हंचिकोंडिद्द तम्म मगळ मदुवेय फोटो आल्बम अळिय रजत उळ्ळागड्डि पुत्ररादंत मृळान कोरळल्लि हुली उगुरु कंडु बंदिरुत्ते अदु ईग चेक माडली नानु नम्म बीगरु बंदिद्रु सो निन्ने मनेयल्लि ओंदु कार्यक्रम इत्तु ईग अवरन्न कळसि बंदु अवरु एनु केळ्तारो अदन्न तोरिस्तीनंते अदु आक्चुअली प्लास्टिक अदु मदुवे टाइम नल्लि यारो ओब्रु गिफ्ट कोट्टंतद्दु अदु सो अदक्किन्न मुंचेनू ओंदु अवन हत्र इत्तु अदु कूड मुंचे चिक्कवरिद्दाग काणापुरदल्लि तमगेल्ल गोत्तिदे अल्ल सो अल्लि स्वल्प प्लास्टिक अद्दु माडिसिकोंडिद्द अवनु ಸೋ ಇಷ್ಟೇ ಇದನ್ನ ಬಿಟ್ಟು ಒರಿಜಿನಲ್ ಬಂದಿದ್ದಾರೆ ಎಲ್ಲ ಚೆಕ್ ಮಾಡ್ತಾರೆ ಈಗ ಎಲ್ಲಿ ಒರಿಜಿನಲ್ ಎಲ್ಲಿ ಸಿಕ್ಕುತ್ತೆ ಹೇಳ್ರಿ ಸಿಕ್ಕುತ್ತಾ ಈಗೆಲ್ಲಾದರೂ ಒರಿಜಿನಲ್ ಸರ್ಕಾರದವರು 2 ತಿಂಗಳ ಗಡುವು ಕೊಡಬೇಕು ಇವತ್ತು ಡಿಸೈಡ್ ಮಾಡ್ತಾರೆ ಯಾರತ್ರ ಒರಿಜಿನಲ್ ಇದೆ ವಾಪಸ್ ಕೊಡಿ ಸರ್ಕಾರಕ್ಕೆ ನೋಡಿ ಒರಿಜಿನಲ್ ಇದ್ರೆ ಅದನ್ನ ಅವರು ಚೆಕ್ ಮಾಡ್ತಾರೆ ಒರಿಜಿನಲ್ ಈಗ ಸಿಕ್ಕದೇ ಇಲ್ಲ ಮೊದಲನೇದಾಗಿ ಹುಲಿ ನಮ್ಮ ರಾಷ್ಟ್ರೀಯ ಪ್ರಾಣಿ ಅದರ ಸಂತತಿ ದಿನೇ ದಿನೇ ಕಡಿಮೆ ಆಗ್ತಾ ಇದೆ ಈಗ ಏನು ಒಂದು ಅಭಿಯಾನ ಇದೆ ನಡೀತಾ ಇದೆ ಈ ಅಭಿಯಾನಕ್ಕೆ ಸಂಪೂರ್ಣವಾಗಿ ಯಾಕಂದ್ರೆ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಂತವರು ನಾವು ನಾನಾಗಲಿ ನನಗೂ ಒಂದೇ ಕಾನೂನು ನಿಮಗೂ ಒಂದೇ ಕಾನೂನು ಸಾಮಾನ್ಯ ಜನರಿಗೂ ಒಂದೇ ಕಾನೂನು ಸೋ ನಮಗೆ ನಮ್ಮ ರಾಷ್ಟ್ರೀಯ ಪ್ರಾಣಿಯ ಸಂತತಿ ಉಳಿಬೇಕು ಸೋ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಮುಂದುವರಿಯೋಣ ಬಂದಿದ್ದಾರೆ ಅವರು ಚೆಕ್ ಮಾಡ್ಲಿ ಸ್ವಾಗತಿಸ್ತಿದಿರಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಹೇಳಿಕೆಯನ್ನ ಇದರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಎಸ್ ಮಲ್ಲಿಕಾರ್ಜುನ್ ಗಮನಿಸ್ತಾ ಇದ್ದೀರಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಹೇಳಿಕೆಯನ್ನ ಏನು ಮೃಣಾಲ್ ಹಾಕಿದಂತ ಪೆಂಡೆಂಡು ಪ್ಲಾಸ್ಟಿಕ್ ನದಂತೆ ಅದು ಒರಿಜಿನಲ್ ಅಲ್ಲ ನಾನು ಸಸ್ಯಹಾರಿ ಹಾಗೆ ಯಾವುದನ್ನ ಕೊಂದು ತಿನ್ನೋದಿಲ್ಲ ಅಂತ ಹೇಳಿಕೆ ಕೊಡ್ತಿದ್ದಾರೆ ಹಾಗಾದ್ರೆ ಮೃಣಾಲ್ ನಿಜಕ್ಕೂ ಕೂಡ ಪ್ಲಾಸ್ಟಿಕ್ ಪೆಂಡೆಂಟ್ ಹಾಕೊಂಡಿದ್ರಾ ಏನಿದೆ ಹೆಚ್ಚಿನ ಅಪ್ಡೇಟ್ಸ್ ಇದರ ಬಗ್ಗೆ ಅಂತ ಹೌದು ಚಂದ್ರಕಲ ಏನಂತ ನಿನ್ನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಅಳಿಯ ಇಲ್ಲೇ ಹುಬ್ಬಳ್ಳಿಯಲ್ಲಿ ರಜತ್ ಉಳ್ಳಾಗಡ್ಡಿ ಮಠ ಮತ್ತು ಆಕೆಯ ಮಗನ ಕೊರಳಲ್ಲಿ ಇದೇನು ಹುಲಿ ಉಗುರಿನ ಇರ್ತಕ್ಕಂತ ಪೆಂಡೆಂಟ್ ಅನ್ನ ಧರಿಸಿತ್ತು ಒಂದು ವಿಡಿಯೋ ವೈರಲ್ ಆಗಿತ್ತು ಈ ವಿಡಿಯೋ ವೈರಲ್ ಸಂಬಂಧಪಟ್ಟಂತೆ ನಿನ್ನೆ ಇಡೀ ದಿವಸ ಏನಂತಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ ಮತ್ತು ಅಳಿಯನ ಆ ಒಂದು ಸುದ್ದಿ ವೈರಲ್ ಆಗಿತ್ತು ಈ ಹಿನ್ನೆಲೆಯಲ್ಲಿ ಇವತ್ತು ಏನಂತಂದ್ರೆ ಒಂದ್ ಕಡೆ ಅಲ್ಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಏನಂತಂದ್ರೆ ತನ್ನ ಮಗ ಮತ್ತು ತನ್ನ ಅಳಿಯನ ಕುರಿತಂತೆ ಏನಂತಂದ್ರೆ ನಮ್ಮ ಮನೆಗೆ ಸ್ವಲ್ಪ ಗೆಸ್ಟ್ ಬಂದಿದ್ದಾರೆ ಅದನ್ನೆಲ್ಲವನ್ನು ನಾನು ಸ್ಪಷ್ಟೀಕರಣಗೊಳಿಸ್ತೇನೆ ಅನ್ನೋ ಮಾತು ಹೇಳುವ ಮೂಲಕ ಅವರೊಂದು ಹೊರನಡೆದ್ರು ಅದರ ಬೆನ್ನಲ್ಲಿ ಏನಂತಂದ್ರೆ ಹುಬ್ಬಳ್ಳಿಯಲ್ಲಿ ಇರ್ತಕ್ಕಂತ ಅವರ ಅಳಿಯ ರಜತ್ ಉಳ್ಳಾಗಡ್ಡಿ ಮಠ ಅವರ ಮನೆಗೂ ಸಹ ಏನಂತಂದ್ರೆ ಇವತ್ತು ಈಗಾಗಲೇ ಅರಣ್ಯ ಅಧಿಕಾರಿಗಳ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದೆ ಯಾಕಂತಂದ್ರೆ ಇವರು ಕೊಳ್ಳಲ್ಲಿ ಇರ್ತಕ್ಕಂಥದ್ದು ಪೆಂಡೆಂಟ್ ಏನು ಓರಿನಲ್ಲ ಡುಪ್ಲಿಕೇಟ್ ಅನ್ನೋದನ್ನು ಪರಿಶೀಲನೆ ಮಾಡಲಿಕ್ಕೆ ಈಗಾಗಲೇ ತಂಡ ಒಂದು ಹುಬ್ಬಳ್ಳಿಗೆಯನ್ನು ಸಹ ಭೇಟಿ ನೀಡಿದೆ ಇದಕ್ಕೆ ಸಂಬಂಧಪಟ್ಟಂತೆ ಅರಣ್ಯ ಅಧಿಕಾರಿಗಳು ಭೇಟಿ ನೀಡಿದ ಸಂದರ್ಭದಲ್ಲಿ ಏನು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಅಳಿಯ ಏನ್ ರಜತ್ ಉಳ್ಳಾಗಡ್ಡಿ ಮಟ್ಟಿದ್ದಾರೆ ಅವ್ರು ಈಗಾಗಲೇ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರ್ತಾರೆ ಈ ಹಿಂದೆ ನನ್ನ ಮದುವೆ ಸಂದರ್ಭದಲ್ಲಿ ಮಾಡಿಸಿದ್ದು ಆದ್ರೆ ಇದು ಹುಲಿ ಉಗುರಿಂದ ಅಲ್ಲ ಇದು ಒಂದು ಪ್ಲಾಸ್ಟಿಕ್ಗೆ ಸಂಬಂಧಪಟ್ಟಂತೆ ಇದೊಂದು ಶೋಕಿಗಾಗಿ ಮಾಡಿಸಿದ್ದು ಅಂತ ಈಗಾಗಲೇ ಅರಣ್ಯ ಅಧಿಕಾರಿಗಳ ಮುಂದೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದರ ಜೊತೆಗೆ ಏನಂತಂದ್ರೆ ಅಲ್ಲಿಯೂ ಸಹ ಏನಂತಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗಂದೂ ಸಹ ಏನಂತಂದ್ರೆ ಅಲ್ಲಿನೂ ಆ ಲಕ್ಷ್ಮೀ ಹೆಬ್ಬಾಳ್ಕರ್ ಇದು ಒರಿಜಿನಲ್ ಅಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ ಇದು ಒಟ್ಟಾರೆ ಏನಂತಂದ್ರೆ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಏನು ಮೊದಲು ಇಲ್ಲೇನೋ ಬಿಗ್ ಬಾಸ್ ಖ್ಯಾತಿಯ ಬಿಗ್ ಬಾಸ್ ಅಲ್ಲಿ ಏನೋ ಒಂದು ಪ್ರವೇಶ ಪಡೆದಂತ ಸಂತೋಷ್ ಅವರನ್ನ ಯಾವಾಗ ಅರೆಸ್ಟ್ ಆಗತ್ತಾ ಇದು ಹುಬ್ಬಳ್ಳಿಯಲ್ಲಿಯೂ ಸಹ ಏನೋ ಹುಬ್ಬಳ್ಳಿ ಮತ್ತು ಉತ್ತರ ಕರ್ನಾಟಕದಲ್ಲಿ ಹುಲಿ ಉಗುರಿನ ಒಂದು ಟ್ರೆಂಡ್ ಜಾಸ್ತಿ ಕಾಣಿಸ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಅರಣ್ಯ ಅಧಿಕಾರಿಗಳು ಯಾರ್ಯಾರು ಇಂತ ಹುಲಿ ಪೆಂಡೆಂಟ್ ಇರತಕ್ಕಂತ ಇದನ್ನ ಧರಿಸಿದ್ದಾರೆ ಅವ್ರು ಎಲ್ಲರನ್ನೂ ಒಂದು ಟಾರ್ಗೆಟ್ ಮಾಡಿ ಈಗಾಗಲೇ ಅಂತ ಅರಣ್ಯ ಅಧಿಕಾರಿಗಳು ಒಂದು ತಂಡವನ್ನ ರಚನೆ ಮಾಡಿ ಒಂದು ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದಾರೆ ಅಂತ ಹೇಳ್ಬೋದು ಚಂದ್ರಕಲಾ ಮಲ್ಲಿಕಾರ್ಜುನ್ ನಾವು ಇನ್ನೊಂದು ಕೂಡ ಗಮನಿಸಬೇಕಾಗುತ್ತೆ ಇಲ್ಲಿ ಕೆಲವೊಬ್ಬ ಚಿತ್ರನಟ ನಾಯಕರಿಗೆ ಕ್ಲೀನ್ ಚಿಟ್ ನೀಡಿದ್ದಾರೆ ಇಲ್ಲೂ ಕೂಡ ಮೃಣಾಳ್ ವಿಷಯದಲ್ಲಿ ಕ್ಲೀನ್ ಚಿಟ್ ಸಿಗಬಹುದಾ ಇಫ್ ಇನ್ ಕೇಸ್ ಇದು ಒರಿಜಿನಲ್ ಆದ್ರೂ ಕೂಡ ಕ್ಲೀನ್ ಚಿಟ್ ಸಿಗಬಹುದಾ ಇವರಿಗೆ ಅಂತ ಹಾಗಂತ ಯಾಕಂದ್ರೆ ಚಂದ್ರಕಲಾ ಈಗ ಕಾನೂನಿನ ವಿಚಾರ ಬಂದಾಗ
ಅದ ಕ್ಲೀನ್ ಚಿಟ್ ಸಿಗತ್ತೋ ಇಲ್ಲ ಅನ್ನೋದನ್ನ ನಾವು ಹೇಳೋದು ಸ್ಪಷ್ಟತೆ ಅಷ್ಟು ಸರಿ ಅಂತಂಗಿಲ್ಲ. ಯಾಕಂತಂದ್ರ ಇದು ಕಾನೂನಿನ ವಿಚಾರ, ಇದು ಕಾನೂನು ಎಲ್ಲರಿಗೂ ರಾಜ್ಯದಲ್ಲಿ ಆಗಲಿ ದೇಶದಲ್ಲಿ ಕಾನೂನು ಎಲ್ಲರಿಗೂ ಒಂದೇ ಇರತ್ತ. ಯಾಕಂದ್ರೆ ಒಬ್ಬ ಚಿತ್ರನಟಕ್ಕೆ ಕೊಟ್ಟಂತ ಕ್ಲೀನ್ ಚಿಟ್ ಇವರಿಗೆ ಕ್ಲೀನ್ ಚಿಟ್ ಹಾಗೆ ಸಿಗ್ಬಹುದು ಸಿಗ್ಲಿಕ್ಕಿಲ್ಲ ಅನ್ನೋದನ್ನ ನಾವು ಒಂದು ವಿಶ್ಲೇಷಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ಇದು ಕಾನೂನು ವ್ಯಾಪ್ತಿಯಲ್ಲೇ ಬರೋದ್ರಿಂದ ಅದಕ್ಕೆ ಆದಂತ ಏನಂತಂದ್ರೆ ವನ್ಯಜೀವಿಗಳ ಸಂರಕ್ಷಣೆಗೆ ಇರ್ತಕ್ಕಂಥ ಒಂದು ಅರಣ್ಯ ಇಲಾಖೆ ಅಂತ ಇದೆ. ಈ ಅರಣ್ಯ ಇಲಾಖೆ ಏನಂತಂದ್ರೆ ಅದು ಒಂದು ಪರಿಶೀಲನೆ ಮಾಡುತ್ತೆ. ಅದೇನು ಪರಿಶೀಲನೆ ಅಂತಂತಂದ್ರೆ ಈ ಹಿಂದೆ ಏನು ಅರಣ್ಯ ಇಲಾಖೆಯಿಂದ ಒಂದು 2003ರಲ್ಲಿ ಒಂದು ಕಾನೂನು ಜಾರಿ ಆಗುತ್ತಾ ಅಲ್ಲಿ ಏನು ಅಂತಂತಂದ್ರೆ ಈಗೇನು ವನ್ಯಜೀವಿಗಳ ವಸ್ತುಗಳು ಅಂದ್ರೆ ಈ ಕೆಲವಷ್ಟು ಹುಲಿ ಉಗುರು ಇರ್ಬೋದು, ಆತರ ನವಿಲಿನ ಪುಚ್ಚ ಇರ್ಬೋದು, ಆತರ ಹುಲಿಯ ಚರ್ಮ ಇರ್ಬೋದು, ಇಂಥವುಗಳನ್ನ ತಮ್ಮ ಸ್ವಂತಕ್ಕೆ ಮಾಡ್ಕೊಳ್ಳಲಿಕ್ಕೆ ಅವಾಗ ಒಂದು ಕಾನೂನು ಜಾರಿಗೆ ತಂದಿದ್ದು. ಅದರೊಳಗೆ ಏನು ಆ ಸಂದರ್ಭದಲ್ಲಿ ಆ ಕಾನೂನು ವ್ಯಾಪ್ತಿಯಲ್ಲಿ ತಮ್ಮ ಮಾಲೀಕತ್ವ ಮಾಡ್ಕೊಂಡಿದ್ರೆ ಮಾತ್ರ ಅದು ಏನಂತಂದ್ರೆ ಇವತ್ತು ಅಲ್ಲಿ ಕ್ಲೀನ್ ಚಿಟ್ ಸಿಗ್ಬೋದು. ಇಲ್ಲ ಅಂತಂತಂದ್ರೆ ಅವರ ಮೇಲೆ ಒಂದು ದೂರು ದಾಖಲಾಗತ್ತ, ಆ ಪ್ರಕರಣದಲ್ಲಿ ಅವ್ರನ್ನ ಅರೆಸ್ಟ್ ಮಾಡಬೇಕಾಗತ್ತ. ಚಂದ್ರಕಲಾ, ಧನ್ಯವಾದಗಳು ಮಲ್ಲಿಕಾರ್ಜುನ್ ಪಟ್ಟೆದಾರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಈಗ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹುಲಿ ರಾಷ್ಟ್ರೀಯ ಪ್ರಾಣಿ, ನಾವು ಅದನ್ನ ಕೊಂದು ತಿನ್ನೋಕೆ ಆಗುತ್ತಾ? ಈತ ನಾನು ಸಸ್ಯಾಹಾರಿ ಬೇರೆ, ನಾನ್ ವೆಜಿಟೇರಿಯನ್, ಕೋಳಿ ಕೊಲ್ಲೋದಿಲ್ಲ, ಜಿಂಕೆ ಕೊಲ್ಲೋದಿಲ್ಲ, ಯಾವುದೇ ರೀತಿಯಾದಂತಹ ಪ್ರಾಣಿಗಳನ್ನ ನಾವು ಬಲಿ ಕೊಡೋದೇ ಇಲ್ಲ ಅಂತಹದ್ರಲ್ಲಿ ನಾನು ನನ್ನ ಮಗನಿಗೆ ಹುಲಿ ಉಗುರಿನ ಪೆಂಡೆಂಟ್ ಅನ್ನ ಹಾಕ್ತೀನ, ಅದರಲ್ಲೂ ಕೂಡ ಒರಿಜಿನಲ್ ಹಾಕ್ತೀನ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಒಟ್ಟಾರೆಯಾಗಿ ಇದು ಅಸಲಿನಾ ನಕಲಿನಾ ಅನ್ನೋದು ಅರಣ್ಯ ಅಧಿಕಾರಿಗಳು ಪತ್ತೆ ಹಚ್ಚಬೇಕಾಗಿದೆ. ನೋಡೋಣ ಹಾಗಾದ್ರೆ ಅರಣ್ಯ ಅಧಿಕಾರಿಗಳು ಏನ್ ಕ್ಲಾರಿಟಿ ಕೊಡ್ತಾರೆ, ಏನ್ ಆಗುತ್ತೆ ಮುಂದೆ ಅನ್ನೋದನ್ನ ಕಾದಷ್ಟೇ ನೋಡ್ಬೇಕಾಗುತ್ತೆ.